ಪ್ರಮೋದ್ ಮುತಾಲಿಕರಿಗೆ ಲೋಕಸಭೆ ಟಿಕೆಟ್ಗೆ ಮನವಿ. ಶ್ರೀ ಪ್ರಮೋದ್ ಜಿ ಮುತಾಲಿಕರಿಗೆ ಬೆಳಗಾವಿ ಲೋಕಸಭೆ ಟಿಕೆಟ್ ನೀಡಬೇಕೆಂದು ಶ್ರೀರಾಮ ಸೇನೆಯ ನಿಯೋಗ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪರನ್ನು ಭೇಟಿ ಮಾಡಿ ಮನವಿ ನೀಡಿದ್ದಾರೆ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ವಧುವರರ ಮಾಹಿತಿ ಕೇಂದ್ರ ವಧುವಿನ ಹಾಗೂ ವರನ ಮಾಹಿತಿಗಾಗಿ ತಮ್ಮ ತಮ್ಮ ಪೂರ್ಣ ವಿಳಾಸದೊಂದಿಗೆ ಭಾವಚಿತ್ರದ ಬಯೋಡೇಟಾ ಕೊಡಬೇಕಾಗಿ ಕೋರಿಕೆ. ಕಾಂಟ್ಯಾಕ್ಟ್ ನಂಬರ್ 9481338782 7892394921. ಕಳೆದ ನವೆಂಬರ್ 9ನೇ ತಾರೀಕು ಬಾಲಿಂಪುರದ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ವೇಳೆ ಸಂದರ್ಭದಲ್ಲಿ ಆದ ಘಟನೆಯಲ್ಲಿ ಮಾನ್ಯ ನಮ್ಮ ಸಿದ್ದು ಸೌದಿ ಶಾಸಕರು ಮಹಿಳೆಯರ ಮೇಲೆ ನೂಕು ನುಕ್ಕಾಟವನ್ನು ಮಾಡಿದರು. ಅದನ್ನು ಖಂಡಿಸಿ, ಅವರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಜಾರಕಿಹೊಳಿ ಸಾಹೇಬರು ಕೂಡ ಎಲ್ಲ ಬರ್ತಾಯಿದ್ದಾರೆ. ಅದಲ್ಲದೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಎಲ್ಲರೂ ಬರ್ತಾಯಿದ್ದಾರೆ. ಅಲ್ಲದೆ ಒಂದು 15-20 ಸಾವಿರ ನಮ್ಮ ಕಾರ್ಯಕರ್ತರು ಕೂಡ ಒಂದು ನೆರವೇರಿದ್ದಾರೆ ಈ ಘಟನೆಯಲ್ಲಿ. ಮೊನ್ನೆ ಜರುಗಿದ ಘಟನೆಯಲ್ಲಿ ಮಾನ್ಯ ಸಿದ್ದು ಸೌದಿ ಶಾಸಕರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಒಬ್ಬರನ್ನು ಕೂಡ ಅಲ್ಲಿಂದ ಇಲೆಕ್ಷನ್ ನಡೆಯುವ ಪ್ರಮೈಸದಿಂದ ಒಬ್ಬರನ್ನು ಕಿಡ್ನ್ಯಾಪ್ ಮಾಡಿದರು. ಇದು ಒಂದು ಅತ್ಯಂತ ಖಂಡನೀಯ ವಿಷಯ, ಮಹಿಳೆಯರ ಮೇಲೆ ಒಂದು ದೌರ್ಜನ್ಯವೆಸಗಿದ ವಿಷಯ. ಇದರ ಬಗ್ಗೆ ಬಿ ಜೆ ಪಿ ಪಕ್ಷದ ಯಾರೇ ನಾಯಕರಾಗಲಿ, ಇನ್ನೂವರೆಗೆ ಅವರಲ್ಲಿಯ ಹೆಣ್ಮಕ್ಕಳ ನಾಯಕರು ಕೂಡ ಇದ್ದಾರೆ, ಅವರು ಕೂಡ ಒಂದು ಚಕಾರ ಶಬ್ದ ಕೂಡ ಇದರ ಬಗ್ಗೆ ಮಾತಾಡಿಲ್ಲ. ಇದು ಒಂದು ಅಸಹನೀಯ ಘಟನೆ, ಒಂದು ನಮ್ಮ ದುರದೃಷ್ಟ. ಇಂಥ ಆಡಳಿತಗಾರರು ನಮ್ಮ ರಾಜ್ಯವನ್ನು ನಮ್ಮ ಕ್ಷೇತ್ರವನ್ನು ಆಳ್ತಾ ಇದ್ದಾರೆ ಅಂತ ಒಂದು ನಮ್ಮದೊಂದು ದುರ್ದೈವ ಅನ್ನಿಸ್ತಾ ಇದೆ. ಇದನ್ನು ನಾವು ಎಲ್ಲರೂ ಖಂಡಿಸಿ ಈ ದಿವಸ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲದೆ ಇನ್ನು ಬರುವ ನಮ್ಮ ಅಧಿವೇಶನ ಬರ್ತಾ ಇದೆ, ಇನ್ನು ಮುಂದಿನ ವಾರ ಅಧಿವೇಶನ ಶುರು ಆಗ್ತಾ ಇದೆ. ಅದರಲ್ಲಿ ಕೂಡ ಮಾನ್ಯ ಶಾಸಕರನ್ನು ವಜಾಗೊಳಿಸಬೇಕು, ಅವರನ್ನು ವಜಾಗೊಳಿಸಿ ಅವರ ಮೇಲೆ ಒಂದು ಬಿ ಜೆ ಪಿ ಪಕ್ಷದ ಒಂದು ಕ್ರಮವನ್ನು ಕೈಗೊಳ್ತಕ್ಕಂತ ಈ ಸಂದರ್ಭದಲ್ಲಿ ಕೇಳ್ತೀವಿ. ಕಳೆದ 2 ದಿನಗಳಿಂದ ಇಲ್ಲಿ ವೈರಲ್ ನಾಗೇಶ್ ನಾಯಕ್ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ರಾತ್ರಿ ಒಂದು ವಿಡಿಯೋ ವೈರಲ್ ಆಗುತ್ತೆ, ಬೆಳಗ್ಗೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಇದರಲ್ಲಿ ಒಬ್ಬ ಅವರಿಂದ ಆಗಿದೆ ಅಂತ ಒಪ್ಪುತ್ತಿದ್ದಾರೆ, ಇನ್ನೊಂದು ಬಿ ಜೆ ಪಿಯವರು ಸುಳ್ಳು ಒಂದು ನಕಲಿ ಪತ್ರವನ್ನು ಸೃಷ್ಟಿ ಮಾಡಿ ನಮ್ಮಿಂದ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಅದಕ್ಕೆ ಕಾರಣ ಇದು ನಮಗೆ ಬೇಕಾಗಿರೋದ್ರಲ್ಲಿ ಅದು ಒಂದು ಘೋಷಣ ಆದಂಥ ಘಟನೆ, ಅದೊಂದು ಬೇರೆ ಘಟನೆ. ಆದರೆ ನಾವು ಮಹಿಳೆ ಮೇಲೆ ಆ ದಿವಸ ಏನು ದೌರ್ಜನ್ಯ ಆಯಿತಲ್ಲ, ಅದು ಆಗಬಾರ್ದಾಗಿತ್ತು. ಯಾಕೆಂದರೆ ಪ್ರತಿಯೊಬ್ಬರಿಗೆ ಹಕ್ಕು ಚಲಾಯಿಸುವ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಆ ಸಂವಿಧಾನದ ಹಕ್ಕನ್ನು ಅವರು ಕಿತ್ತುಕೊಂಡಿದ್ದರು. ಆ ದಿವಸ ಅವರು ಸೂ ಮೋಟೋ ಕೇಸ್ ಮಾಡಿ, ಅವ್ರ ಮೇಲೆ ಪೊಲೀಸರು ಕೂಡ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಒಂದು ಕ್ರಮವನ್ನು ಜರುಗಿಸಬೇಕಾಗಿತ್ತು. ಅದನ್ನು ಕೂಡ ಅವರು ಜರುಗಿಸಲಿಲ್ಲ. ಆದ್ದರಿಂದ ಕಾನೂನುಮಾತ್ಮಕ ಕ್ರಮ ಕೂಡ ಅವ್ರ ಮೇಲೆ ಕೊಡಲಿಲ್ಲ. ಇದೊಂದು ಅಮಾನ್ಯ ಘಟನೆ, ಇದನ್ನು ನಾವು ಖಂಡಿಸಿ ಈ ದಿವಸ ನಾವು ಕೊಡ್ತಾ ಇದ್ದೀವಿ. ಆ ವೈರಲ್ ಆದ ವಿಡಿಯೋ ಬಗ್ಗೆ ನಾನು ಅದರ ಬದಲು ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು ಚಾಲುಕ್ಯ ಪೇಟೆ. ಪ್ರತಿ ರವಿವಾರ ತಪ್ಪದೇ ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಪೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು ಚಾಲುಕ್ಯ ಪೇಟೆ. ಪ್ರತಿ ರವಿವಾರ ತಪ್ಪದೇ ಒಳ ಹೋಗಿ ಚುನಾವಣೆಯಲ್ಲಿ ಭಾಗಿಯಾಗಲಿಕ್ಕೆ ಆಗದ ಹಾಗೆ ತಡೆ ಹಿಡಿದದ್ದು ಅವರೆಲ್ಲರೂ ಕೂಡಿ ಆ ಮಹಿಳೆಯ ಮೇಲೆ ಆಕ್ರಮಣವನ್ನು ಮಾಡಿ ದೈಹಿಕ ಹಿಂಸೆಯನ್ನ ಕೊಟ್ಟು ಒಬ್ಬ ಹೆಣ್ಣು ಮಗಳ ಮೇಲೆ ಕನಿಷ್ಠ 15-20 ಜನ ಪುರುಷರು ಬಿದ್ದು ಎಳೆದಾಡಿರ್ತಕ್ಕಂಥದ್ದು ಮಾನಸಿಕವಾಗಿ ಅವರಿಗೆ ಹಿಂಸೆ ಆಗಿರ್ತಕ್ಕಂಥ ಅವರು ಬರ್ತಕ್ಕಂತಹ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಮುಂಚಿನ ಬೆಳಿಗ್ಗೆನೆ
ನಮಗೆ ರಕ್ಷಣೆ ಬೇಕು, ನಮ್ಗೆ ಯಾವ್ದೋ ರೀತಿ ಆತಂಕಗಳಿದೆ ಅಂತಕ್ಕಂಥದ್ದನ್ನ ಹೇಳಿ ಪೊಲೀಸರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತಾರೆ, ರಕ್ಷಣೆ ಕೊಡ್ರಿ ಅಂತ. ಅವ್ರಿಗೆ ರಕ್ಷಣೆಯನ್ನು ಕೊಡ್ಲಿಲ್ಲ, ಆ ರಕ್ಷಣೆಯನ್ನು ಕೊಡದೆ ಹೋಗಿದ್ದಕ್ಕಾಗಿ ಇಂತಹ ಪ್ರಸಂಗ ನಡೀತು. ಇದು ಪೊಲೀಸರು ಕೂಡ ಕರ್ತವ್ಯಚ್ಯುತಿಯನ್ನ ಮಾಡಿದರೆ ಸರ್ಕಾರದ ಮುಖವಾಣಿಯಾಗಿ ಅವರು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಒಂದು ಆರೋಪ. ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಆವರಣದಲ್ಲಿ 100 ಮೀಟರ್ ದೂರದಲ್ಲಿ ಯಾರು ಕೂಡ ಇರಬಾರ್ದು. ಪೊಲೀಸ್ನವ್ರು ಏನ್ ಮಾಡ್ತಿದ್ರು, ಅಷ್ಟು ದೊಡ್ಡ ದನಿಗೆ ಆಗೋವರ್ ಆ ಹೆಣ್ಮಕ್ಳು ಬರ್ತಕ್ಕಂತ ಸಂದರ್ಭದಲ್ಲಿ ಆವರಣದ ಒಳಗೆ ಅಷ್ಟೊಂದು ಜನ ಗಂಡಸರು ಹೇಗೆ ಜಮಾಯಿಸಿದ್ರು, ಯಾಕೆ ಪೊಲೀಸರು ಕಣ್ಣು ಮುಚ್ಕೊಂಡು ಕುಳಿತಿದ್ರು, ಯಾಕೆ ಈ ಪ್ರಕರಣಕ್ಕೆ ಅವರು ಸಾಕ್ಷಿಭೂತರಾದ್ರು, ಇವೆಲ್ಲವೂ ಕೂಡ ಪ್ರಶ್ನೆ ಆಗಿರ್ತದೆ. ಇದೆಲ್ಲ ಆದ ನಂತರ ಅವರು ಯಾವುದೇ ರೀತಿಯ ದೂರನ್ನು ಕೂಡ ದಾಖಲಿಸಿಲ್ಲ ಅಂತಂದ್ರೆ ಅವ್ರಿಗೆ ಯಾವ ಒತ್ತಡ ಇದೆ, ಯಾಕೆ ದಾಖಲಿಸಿಲ್ಲ? ಅನೇಕ ಕಲಂಗಳ ಅಡಿಯಲ್ಲಿ ಮಹಿಳಾ ದೌರ್ಜನ್ಯ ಇರ್ಬೋದು, ಸಾಧನೆ ನಾಯಕ ಅಂತ ಒಬ್ಬ ದಲಿತ ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಮಾಡತಕ್ಕಂತ ಅಟ್ರಾಸಿಟಿ ಕೇಸ್ ಇರ್ಬೋದು, ಗಲಭೆಗಳ ಮೂಲಕ ಆಗ್ತಕ್ಕಂತ ಕೇಸ್ಗಳು ಇರ್ಬೋದು, ಯಾವುದೇ ಕಲಂಗಳನ್ನು ಉಪಯೋಗಿಸದೆ ಸ್ವಯಂ ದೂರನ್ನು ದಾಖಲಿಸದೆ ಸ್ವಯಂ ಕೇಸ್ಗಳನ್ನು ಮಾಡದೆ ಪೊಲೀಸ್ನವರು ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವ್ದು ಒತ್ತಡಗಳಿದೆ ಅಂತ ಇವತ್ತು ಜನತೆ ಗೊತ್ತಾಗ್ಬೇಕು ಅಂತಕ್ಕಂಥ ಪರಿಸ್ಥಿತಿ. ಜೊತೆಗೆ ಚಾಂದಿನಿ ನಾಯಕ್ ಅವರು ತದನಂತರದಲ್ಲಿ ಒಬ್ಬ ಗರ್ಭಿಣಿಯಾಗಿದ್ದಂತರು, 3 ತಿಂಗಳ ಗರ್ಭಿಣಿಯಾಗಿದ್ದಂತರು, ಆ ಆಘಾತಕ್ಕೆ ಗರ್ಭಪಾತ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಕಂಡುಕೊಂಡಿದ್ದೇವೆ. ಅಂದ್ರೆ ದಾಖಲೆಗಳು ಹೇಳುತ್ತೆ ಅವರು ಪ್ರೆಗ್ನೆಂಟ್ ಇದ್ರು. ಆದ್ರಿಂದ ಈ ಎಲ್ಲ ಒಂಥರ ಹಿಂಸಾತ್ಮಕ ಈ ಹಿಂಸಾತ್ಮಕ ಕೃತ್ಯವನ್ನ ನಾವು ಖಂಡಿಸಿ ಮಹಿಳೆಯರು ಸಾಕಷ್ಟು ಜನಗಳಲ್ಲಿ ಸೇರಿದ್ದೇವೆ, ಪುರುಷರು ಸೇರಿದ್ದೇವೆ, ಪಕ್ಷದ ಮುಖಂಡರುಗಳು, ಜಿಲ್ಲಾ ಮುಖಂಡರುಗಳು, ರಾಜ್ಯ ಮುಖಂಡರುಗಳು, ಎಲ್ಲ ನಮ್ಮ ಶಾಸಕರು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲರೂ ಸಹ ಇವತ್ತು ಭಾಗಿಯಾಗಿದ್ದೇವೆ. ಇದು ರಾಜ್ಯಾದ್ಯಂತ ದೊಡ್ಡ ಒಂದು ಇಂಥ ವಿಪರ್ಯಾಸವನ್ನ ಖಂಡಿಸತಕ್ಕಂತಹ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಜಿ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮತ್ತೆ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ಹಾಗೂ ಸತೀಶ್ ಜಾರಕಿಹೊಳಿ ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾದ ಎಸ್ ಆರ್ ಪಾಟೀಲ್ ಜಿ ಇವರೆಲ್ಲರ ನೇತೃತ್ವ, ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾದಂತ ನಮ್ಮ ನಂಜನಮಠ ಸಾಹೇಬರು ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂತ ನಮ್ಮ ಪಾರಸ್ಮಾಲ್ ಜೈನ್ ಅವರು ಹಾಗೂ ನಮ್ಮೆಲ್ಲ ನಾಯಕರುಗಳು, ನಮ್ಮ ನಮ್ಮ ಕ್ಷೇತ್ರದ ಎಲ್ಲ ನಾಯಕರುಗಳು ಒಡನಾಡಿಯಲ್ಲಿ ಎಲ್ಲರೂ ಸಹ ಖಂಡಿಸದಕ್ಕೆ ಸಾಕಷ್ಟು ಪರಿಶ್ರಮವನ್ನ ಪಟ್ಟು ಮಾಡ್ತಾ ಇದ್ದೇವೆ. ಇದು ಸಕ್ಸಸ್ ಆಗತ್ತೆ ಮತ್ತು ಅವರಿಗೆ ಸರಿಯಾದ ಪಾಠವನ್ನ ಕಲಿಸಿ ಸರಿಯಾದ ಪಾಠವನ್ನ ಮುಂದಿನ ದಿನಗಳಲ್ಲಿ ಜನ ಕಲಿಸ್ತಾರೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸರ್ ವೆಲ್ಕಮ್ ಸರ್ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾರೆ. ಈಗ ನಮ್ಮ ನಾಯಕ ಈ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮಹಿಳೆಯರಿಗೆ ಅನ್ಯಾಯದ ಪ್ರಕರಣದಲ್ಲಿ ಎಷ್ಟು ಮಂದಿ ನ್ಯಾಯ ಕೊಡಿಸಿದ್ದಾರೆ, ಈಗ ಅವರು ಹೆಣ್ಮಕ್ಳು ಆದ್ರ ನೋಡಿ ನಮ್ಮ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಅನ್ಯಾಯ ಆದಾಗ ದೌರ್ಜನ್ಯ ಆದಾಗ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಸಾಂತ್ವನ ಹೇಳಿದ್ದಾನೆ, ಅದು ಯಾವುದೇ ಪಕ್ಷದಲ್ಲಿ ಇರಲಿ ಹೋಗಿ ಭೇಟಿಯಾಗಿ ಬಂದಿದ್ದೇನೆ. ಇವತ್ತು ಮಹಿಳಾ ಮಂತ್ರಿಗಳು ಏನು ಮಾಡ್ತಾ ಇದಾರೆ, ಎಲ್ಲಿದ್ದಾರೆ ಅವರು? ಯಾವುದೇ ಪಕ್ಷದಲ್ಲಿ ಇರ್ಲಿ ಅವ್ರು ನೊಂದಿದ್ದಾರೆ ಅಂತಾಗ ಅವ್ರ ಮನೆ ಬಾಗಿಲಿಗೆ ಬಂದ್ರ ಅಥವಾ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಬಗ್ಗೆ ಗೌರವ ಇದೆ ಅವ್ರ ಹತ್ರ ಹೋಗಿ ಏನಾದ್ರೂ ಪ್ರಸ್ತಾಪ ಮಾಡಿದ್ರ, ಇವರು ಸೌದಿ ಅವರ ಬಗ್ಗೆ ದೂರುಗಳನ್ನ ಕೊಟ್ರ, ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ, ಎಸ್ಸಿ ಆಯೋಗ ಏನ್ ಮಾಡ್ತಾ ಇದೆ, ಮಾನವ ಹಕ್ಕುಗಳ ಆಯೋಗ ಏನ್ ಮಾಡ್ತಾ ಇದೆ, ಸೊ ಎಲ್ಲ ಅವರ ಮೂಗಿನ ಕೆಳಗೆ ಇರ್ತಕ್ಕಂಥವ್ರು. ಆದ್ರಿಂದ ನಮ್ಗೆ ಅವ್ರ ಮೇಲೆ ಯಾವ್ದು ನಂಬಿಕೆ ಇಲ್ಲ, ನಾವು ಜನಗಳ ಮುಂದೆ ಹೋಗಿದ್ದೇವೆ, ಪ್ರತಿಭಟನೆ ಮಾಡ್ತೇವೆ ಮತ್ತು ನಮ್ಮ ಹಕ್ಕುಗಳನ್ನ ಮತ್ತು ಮೊಟಕುಗೊಳಿಸಿರ್ತಕ್ಕಂಥದ್ದನ್ನ ಸಂವಿಧಾನ ವಿರೋಧಿ ಕೃತ್ಯವನ್ನ ಸದನದ ಒಳಗೆ ಸದನದ ಹೊರಗೆ ನಮ್ಮ ನಾಯಕರ ನೇತೃತ್ವದಲ್ಲಿ ಎಲ್ಲರೂ ಸಹ ಮಾಡ್ತೇವೆ, ಹೊರಗೆ ನಾವು ಒಳಗೆ ಅವರು ಎಲ್ಲರೂ ಮಾಡಿ ಇವರಿಗೆ ಪಾಠವನ್ನ ಕಲಿಸ್ತಕ್ಕಂತಹ ರೀತಿಯಲ್ಲಿ ನಾವು ಮಾಡ್ತೇವೆ ಮತ್ತು ಜನರು ಮುಂದಿನ ದಿನದಲ್ಲಿ ಇವರಿಗೆ ಪಾಠವನ್ನ ಕಲಿಸ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಇದು ಹೋರಾಟ ಮೇಡಮ್, ಇದೊಂದು ಹೋರಾಟ ಕಾಂಗ್ರೆಸ್ ಹುಟ್ಟು ಹಾಕಿರುವಂತಹ ಹೋರಾಟ. ಉಮಾಸ್ರಿ ಅವರು ಮುಂದೆ ಎಂಎಲ್ಎ ಕಾಣ್ತಾ ಇದಾರ, ಈ ರೀತಿ ರಾಜಕಾರಣ ಬಳಸ್ಕೋಬಾರ್ದು ಅನ್ನೋದು. ಎಂಎಲ್ಎ ಹುಟ್ಟು ಹಾಕಿದಲ್ಲ, ತಾವು ಅಲ್ಲಿ ನಡ್ಕೊಂಡಿದ್ದನ್ನ ಸಾರ್ವಜನಿಕರು ಕಣ್ಣಾರೆ ನೋಡಿದ್ದಾರೆ. ಒಂದು ಪುರಸಭೆಯ ಕಾಂಪೌಂಡ್ ಒಂದ್ ಬಿಟ್ರೆ ರಸ್ತೆ ಒಳಗೆ ಬೇಕಾದಷ್ಟು ಜನ ನೋಡಿದರೆ. ನಾನು ಹುಟ್ಟು ಹಾಕಿದ್ದಲ್ಲ, ನಿಮ್ಮ ತಲೆ ಮೇಲೆ ನಿಮ್ಮ ಕಾಲ್ ಮೇಲೆ ನೀವೇ ಚಲ್ಕೊಂಡಿದ್ದೀರಿ, ಅದನ್ನ ನಾವು ಹೇಳ್ಬೇಕಾಗುತ್ತೆ, ಖಂಡಿಸ್ಬೇಕಾಗತ್ತೆ. ನನ್ನ ರಾಜಕೀಯದ ನನ್ನ ಪಕ್ಷದ ಒಬ್ಬ ಮಹಿಳಾ ನಾಯಕಿಯಾಗಿಯೋ ಅಥವಾ ನಾನು ಮಾಜಿ ಸಚಿವೆಯಾಗೋ ಇದು ನನ್ನ ಕರ್ತವ್ಯ, ಜನಗಳ ಧ್ವನಿಯಾಗೋದು ನನ್ನ ಕರ್ತವ್ಯ, ನಾನು ಆಗಿದ್ದೀನಿ. ಅದು ಒಬ್ಬ ಜನಪ್ರತಿನಿಧಿಗಳಾಗಿ ಅವ್ರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ನಾಯಕರು ಇವತ್ತು ಒಂದೆರಡು ಮಾತುಗಳನ್ನ ತಮ್ಮನ್ನು ಕುರಿತಾಗಿ ಆಡ್ಬೇಕು ಅಂತ ಹೇಳ್ಕೊಂಡು.
अपना आयुष मार्केटिंग प्राइवेट लिमिटेड बेंगलुरु केवल ಒಂದು ವರ್ಷ ದುಡಿಯಿರಿ ಪ್ರತಿ ತಿಂಗಳು 6 ಲಕ್ಷ ಸಂಬಳ ಪಡೆಯಿರಿ 60 ವರ್ಷದ ಸಂಪೂರ್ಣ ಭವಿಷ್ಯ ಪಡೆಯಿರಿ ಸದಸ್ಯರಾಗಲು ಸಂಪರ್ಕಿಸಿ 9900104603 ಹೆಣ್ಮಗಳನ್ನ ಹಿಡಿದು ತೋರಿಸಿದ್ರಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡಬೇಕು.